ನಮಸ್ಕಾರ ಸ್ನೇಹಿತರೆ, ಶುಭೋದಯ. ಸೊ ಇವತ್ತಿನ ನಮ್ಮ ಪಯಣ ವಾಲಿವರಿಂದ ಋಷಿಕೇಶ್ಗೆ ಸ್ಟಾರ್ಟ್ ಆಗಿದೆ. ಸೊ ಬಾಯ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ, ನೋಡ್ಬೋದು. ಇಲ್ಲೇ ಸ್ಟೇ ಆಗಿದ್ದೀವಿ ನಾವು ನಿನ್ನೆ ನೈಟು. ನೋಡಿ, ಹಿಂದ್ಗಡೆನೇ ಇರೋದು ಫೋರ್ಟು. ಸಖತ್ತಾಗಿದೆ ಮೇಲೆ ಫೋರ್ಟ್. ಆ್ಯಕ್ಚುಲಿ ಏನು ಇದೆ ಫೋಟೋಲಲ್ಲಿ ನೋಡ್ತಾ ಇದ್ದೆ, ಸಖತ್ತು ಸೂಪರ್ ಆಗಿದೆ ಒಂಥರ. ಬಟ್ ಏನು ಮಾಡೋದು, ಸಮಯದ ಅಭಾವದಿಂದ ಹೋಗ್ತಾ ಇಲ್ಲ. ನಾವು ಟುವರ್ಡ್ಸ್ ಋಷಿಕೇಶಿಗೆ ಓಡ್ತಾ ಇದ್ದೀವಿ. ಸೊ ಇವತ್ತು ಸ್ವಲ್ಪ ಬೇಗ ಓಡ್ತಾ ಇದ್ದೀವಿ ಇಲ್ಲಿಂದ. ಸೊ ಡೀಟೇಲ್ ವ್ಲಾಗು ಬರುತ್ತೆ, ಅದನ್ನು ಕೂಡ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ನೋಡದೆ ಇರಬೇಡಿ. ನೋಡಿ, ಕಾರು ಕೂಡ ರೆಡಿಯಾಗಿದೆ, ಬಾಯ್ಸು ಕೂಡ ರೆಡಿಯಾಗಿದ್ದಾರೆ. ಅಲ್ಲೊಂದು ಟೀ ಕುಡ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಟುವರ್ಡ್ಸ್ ಋಷಿಕೇಶ್. ನೋಡೋಣ ಹೇಗಿರುತ್ತೆ ಅಂತೇಳ್ಬಿಟ್ಟು ಇವತ್ತಿನ ಜರ್ನಿ, ರೋಡ್ಸ್ ಹೇಗಿರುತ್ತೆ ಅಂತ ನೋಡೋಣ. ಬಟ್ 500 ಕಿಲೋಮೀಟ್ರ್ ಇದೆ ಘಾಟ್ ಸೆಕ್ಷನ್ನ, ಸಿಂಗಲ್ ರೋಡಾ ಹೈವೇನ ಏನು ಗೊತ್ತಿಲ್ಲ. ನೋಡೋಣ ಹೇಗಿರುತ್ತೆ ಅಂತೇಳ್ಬಿಟ್ಟು. ಹೋನಿ ರೋಡ್ ಚೆನ್ನಾಗಿದೆಯಾ? 900 ಜರ್ನಿ, 500 ಕಿಲೋಮೀಟರ್ಸ್ ಆರಾಮ್. ಓಕೆ, ಹೋನಿ ಕೂಡ ರೆಡಿ ಇದ್ದಾನೆ, ಏನು ತೊಂದರೆ ಇಲ್ಲ ದೇವರ ದಯೆಯಿಂದ. ಸೊ ದೇವ್ರ ದಯೆಯಿಂದ ಇದೇ ಥರ ನನ್ನ ತಲುಪಿಸ್ಬಿಟ್ರೆ ನಾನು ಅಂದ್ಕೊಂಡಿರೋ ಡೆಸ್ಟಿನೇಷನ್ವರೆಗೂ ತುಂಬ ಖುಷಿಯಾಗುತ್ತೆ. ನಾನು ಹ್ಯಾಪಿ, ಹೂನಿನೂ ಹ್ಯಾಪಿ, ಇಬ್ಬರು ಹ್ಯಾಪಿ ಆಗಿರ್ತೀವಿ. ಸೊ ಹೊರಡೋಣ ಬಾಯ್ಸ್, ಲೆಟ್ಸ್ ಗೋ. ಹೈವೇಲಿ ಸಿಗೋಣ, ಇಲ್ಲಾಂದರೆ ಏನಾದರೂ ಪಿಕ್ ಸ್ಟಾಪ್ ಕೊಟ್ಟರೆ ಅಲ್ಲಿ ಸಿಗೋಣ. ಇದು ಕ್ವಿಕ್ ಅಪ್ಡೇಟ್ ಒಂದು ಅಷ್ಟೇ, ಬೇರೆ ಏನಿಲ್ಲ. ಸೊ ಡೀಟೇಲ್ ಆಗು ನಾವು ಬೆಂಗಳೂರು ಹೋದ್ಮೇಲೆ ಹಾಕ್ತೀನಿ, ತಿರ್ಗಾ ಹೇಳ್ತಾ ಇದ್ದೀನಿ ಇದನ್ನು. ಸೊ ಎಲ್ಲರೂ ವಾಚ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ ಎಲ್ಲರದೂ. ಓಕೆ, ಇಲ್ಲಿಂದ ಹೊರಡೋಣ. ಆಗ್ರ ಎಕ್ಸಿಟ್ ಆಗಿದ್ದೀವಿ, ಆಗ್ರ ಸಿಟಿ ಹೊರಡೆಯಿಂದ ಬಂದ್ವಿ. ಏನು ಟ್ರಾಫಿಕ್ಕು, ಒನ್ ಆಫ್ ದ ವರ್ಸ್ಟ್ ಟ್ರಾಫಿಕ್ಕು. ಹೆಂಗಂದ್ರೆ ಹಂಗೆ ಹೇಳಿದ್ದಾರೆ, ತುಂಬ ಡೇಂಜರು, ನಮಗೂ ಡೇಂಜರು, ಅವ್ರಿಗೂ ಡೇಂಜರು. ನಾವು ಹೊರಗಡೆಯಿಂದ ಸ್ಟೇಟಿಂದ ಬಂದಿರ್ತೀವಿ, ನಾವು ಕಾಂಪ್ರಮೈಸ್ ಮಾಡಲೇಬೇಕು, ನಾವು ನಿಧಾನಕ್ಕೆ ಬಂದ್ವಿ. ಆದ್ರೂ ಹೆಂಗೆ ರೈಟು ಲೆಫ್ಟ್ ಹಿಡಿಯೋದು ಎಲ್ಲ ಹೆವಿ ಟಾರ್ಚರ್ ಅಪ್ಪ, ಸಖತ್ ಬೇಜಾರಾಗೋಯ್ತು. ಸೊ ಇವಾಗ ಇಲ್ಲಿ ಇದು ನಮ್ಮ ಮೇಲ್ಗಡೆ ಏನು ನೋಡ್ತಾ ಇದ್ರ ನೀವು, ಇದು ಯಮುನಾ ಎಕ್ಸ್ಪ್ರೆಸ್ ವೇ ಆ್ಯಕ್ಚುಲಿ. ಸೊ ಹಿಂಗಿಂದ ಹೋಗ್ಬೇಕಾಗಿತ್ತು, ಹೋಗಿಲ್ಲ. ಇವಾಗ ಯಾರೋ ಇನ್ನರ್ ರೂಟ್ ತೊಗೊಂಡಿದ್ದೀವಿ, ನೋಡೋಣ ಹೇಗಿರುತ್ತೆ ಅಂತೇಳ್ಬಿಟ್ಟು. ಇಲ್ಲ, ಅಲ್ಲಿ ಟೋಲ್ ತೊಗೊಂಡೋಗ್ಬೇಕು. ಕ್ಲೈಮೇಟು ಎವಿ ಸೆಕೆ, ಮೋಡ ಇದೆ, ಮೋಡ ಇದ್ರೂ ಎವಿ ಅಂದರೆ ಎವಿ ಸೆಕೆ ಇದೆ. ಇಲ್ಲೆಲ್ಲ ಹೆಂಗಿರ್ತಾರೆ ಅಂತ ದೇವರಣ್ಣಗೆ ಗೊತ್ತಿಲ್ಲ. ಇವರೆಲ್ಲ ಗ್ರೇಟ್ ಇಲ್ಲಿರೋರು ಹೇಳಬೇಕು ಅಂತಂದರೆ, ಇವಾಗ ಸ್ವಲ್ಪ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ ಇನ್ನೇನು, ಇವಾಗಲೇ ಈ ಸೆಕೆ. ಇನ್ನು ಪೀಕ್ ಸಮ್ಮರಲ್ಲಿ ಇನ್ನು ಹೆಂಗಿರ್ತಾರೆ ಇಲ್ಲಿ ದೇವರಣ್ಣಗೂ ಗೊತ್ತಿಲ್ಲ. ಎಲ್ಲರೂ ತಲೆಗೆ ಬಟ್ಟೆಗಳು ಕಟ್ಕೊಂಡು ಹೆಲ್ಮೆಟ್ಗಳು ಹಾಕ್ಕೊಂಡು ಓಡಿಸ್ತಾರೆ. ಇನ್ನೊಂದು ಅದೊಂದು ಗ್ರೇಟು, ನೋಡಿ ಪೊಲೀಸರು ಊಟ ಮಾಡ್ತಾರೆ. ಗೌರಿ ಇಸ್ ಫೈನ್. ಏನ್ ಗುರು ಬಾಯಲ್ ಯಾರ ಬಂದ್ರೆ ಕಥಾ ಸಖತ್ ಹೊಡೆದ್ರು ಗುರು. ಸಖತ್. ಸೊ ಡೆಲ್ಲಿ ಹತ್ರ ಹತ್ರ ರೀಚ್ ಆಗಿದ್ದೀವಿ. ಸಖತ್ತು ಬಿಸಿಲಿದೆ, ಸಖತ್ತು ಫುಲ್ಲು ಜ್ಯೂಸ್, ಫುಲ್ಲು ಕಮ್ಮಿ ಆಗ್ಬಿಡ್ತೀವಿ ವೆಯ್ಟು, ಫುಲ್ಲು ಬಾಡಿ ಫ್ಯಾಟ್ ಎಲ್ಲ ಕಮ್ಮಿ ಆಗ್ತದೆ. ಅದೇ ಹೇಳಿದ್ದು ಅಪ್ಪ ಪಕ್ಕ ಗುರು, ಸಖತ್ ಬಿಸಿಲಿದೆ ಯು ಪಿಲಿ. ಓ ಮೈ ಗಾಡ್. ಓಕೆ, ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಮರದ ಕೆಳಗಡೆ ಹೊಂಗೆ ಮರ ಸಿಕ್ಕಿದೆ. ಸೊ ಅದನ್ನು ಒಂಚೂರು ರೆಸ್ಟ್ ತೊಗೊಂಡು ಆಮೇಲೆ ಇಲ್ಲಿಂದ ಓಡ್ತೀವಿ. ಲೆಟ್ಸ್ ಗೋ. ಟಾರ್ ಅವ್ರು ಕಳ್ದೋಗ್ಬಿಟ್ಟವ್ರೆ ಹರಿದ್ವಾರ್ಗೆ. ಇನ್ನು ಅಯ್ಯೋ ಋಷಿಕೇಶ್ಗೆ ಇನ್ನು 100 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸೊ ಯು ಕೆ ಬಾರ್ಡ್ರಲ್ಲಿ ಇದ್ದೀವಿ ನಾವು ಇವಾಗ. ಬಿಸಿಲಂತೂ ಭಯಂಕರ ಬಿಸಿಲಿದೆ, ನೋಡ್ಬೋದು ಕ್ಲೌಡ್ಸು ಫುಲ್ಲು ಕ್ಲಿಯರು. ಏನು ಹೇಳಿ, ಫುಲ್ಲು ಸುಸ್ತಾಗ್ತಿದೆ. ಫುಲ್ಲು ಡೀಟೇಲ್ ವ್ಲಾಗು ಬರುತ್ತೆ, ಅದೇ ಯಾವಾಗಲೇ ನಿನ್ನೆ ಹೇಳ್ದಂಗೆ. ನೆಕ್ಸ್ಟ್ ನಾವು ಯಾವಾಗ ರೀಚ್ ಆಗ್ತೀವೋ ಮನೆಗೆ ಅವಾಗಿಲ್ಲ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಕ್ವಿಕ್ ಅಪ್ಡೇಟ್, ಇನ್ನು 100 ಕಿಲೋಮೀಟ್ರ್ ಹೋದರೆ ರೀಚ್ ಆಗ್ಬಿಡ್ತೀವಿ. ತಾರ್ ಅವರು ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದಾರೆ, ಇನ್ನೊಂದು 10 ಕಿಲೋಮೀಟ್ರ್ ಇದೆ ಅಂತೆ. ನಾವು ಇನ್ನೊಂದು 100 ಕಿಲೋಮೀಟರ್ಸ್ ಹೋಗ್ತೀವಿ, ಹೋದರೆ ರೀಚು ಎಲ್ಲ ಸೇಫು, ಆಲ್ ಸೇಫ್. ಜರ್ನಿ ಕೂಡ ಸಖತ್ತಾಗಿದೆ, ಬಟ್ ಹೆವಿ ಟ್ರಾಫಿಕ್ ಇದೆ ರೋಡಲ್ಲಿ, ನೋಡ್ಬೋದು ಹೆವಿ ಟ್ರಾಫಿಕ್ಕು. ಗಾಡಿಗಳು ಹೋಗ್ತಾನೇ ಇದೆ, ಕಂಟಿನ್ಯೂಸ್ ಹೋಗ್ತಾ ಇದೆ.
ಹೆವಿ ಟ್ರಾಫಿಕ್ ಇದೆ ಮಾತ್ರ ನೋಡೋಣ ಅಲ್ಲಿ ಹೆಂಗಿರುತ್ತೆ ಅಂತ. ಸಖತ್ ಹ್ಯುಮಿಡಿಟಿ, ಸಖತ್ ಬಿಸಿಲು. ಮಗುನ್ ಮಾತಾಡ್ಸಿದ್ರೆ ಫೈನಲಿ ಸ್ನೇಹಿತರೆ ರೀಚ್ಡ್ ಋಷಿಕೇಶ್, ರೀಚ್ ಆಗಿದ್ದೀವಿ ನೋಡ್ಬೋದು. ಶಶಾಂಕ್ ಸಿಕ್ಕಿದ್ದಾರೆ ಮತ್ತೆ ನಾಗೇಂದ್ರ ಅವರು ಕೂಡ ಬಂದಿದ್ದಾರೆ. ಸೊ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ನೋಡಿ, ನಾಗೇಂದ್ರ ಅವರು ಬಂದಿದ್ದಾರೆ, ಕಲ್ಕಿ ನನ್ನ ಜೊತೆ ಇದ್ದಾರೆ, ಅಲ್ಲಿ ಸೋಮೇಶ್ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಸೊ ನಾಳೆ ರೀಲ್ಸ್ ಕೂಡ ಹಾಕ್ತೀನಿ ಇನ್ನೊಂದು. ಸೊ ಸಖತ್ತಾಗಿತ್ತು ಜರ್ನಿ ಇವತ್ತು, ಒಂಥರ ಅಡ್ವೆಂಚರಸ್ ಜರ್ನಿ. ಗಲಾಟೆ ಮಾಡ್ಕೊಂಡು, ಟ್ರಾಫಿಕ್ಕಲ್ಲಿ ಬರ್ಕೊಂಡು, ಮಳೆ ಬಂದ್ಕೊಂಡು, ಏನೇನೋ ಮಾಡ್ಕೊಂಡು ಬಂದ್ಬಿಟ್ವಿ. ನಾನು ರೀಚ್ ಆದ್ವಿ, ಬೇಗನೆ ರೀಚ್ ಆಗಿದ್ದೀವಿ, ಪರವಾಗಿಲ್ಲ ಒಂದು ರೇಂಜ್ಗೆ. ನಾವು ನಿಧಾನಕ್ಕೆ ಮಾತಾಡ್ಕೊಂಡು ಇವರೆಲ್ಲ ಜಾಲಿ ಮಾಡ್ಕೊಂಡು ರೋಡಲ್ಲಿ ಏನೇನೋ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಜರ್ನಿ, ಫುಲ್ಲು ಸೇಫಾಗಿ ರೀಚ್ ಆಗಿದ್ದೀವಿ ಎಲ್ಲರೂ ಋಷಿಕೇಶಲ್ಲಿ. ಸೊ ನಾಳೆ ಹಾಲ್ಟು, ಅದಾದಮೇಲೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದು, ಅದಾದಮೇಲೆ ನಾಡಿದ್ದು ಇಲ್ಲಿಂದ ಕೇದಾರನಾಥಕ್ಕೆ ಹೊರಡ್ತೀವಿ. ಸೊ ನೋಡೋಣ ನಾಳೆ ಏನೇನಾಗುತ್ತೆ ಅಂತ. ಶಶಾಂಕ್ ಅವರು ನಾಳೆ ಇಲ್ಲಿಂದ ಮನಾಲಿಗೆ ಹೊರಡ್ತಾ ಇದ್ದಾರೆ. ಸೊ ಮನಾಲಿ ಅದಾದಮೇಲೆ ಸ್ಕೂಟಿ ಎಲ್ಲ ಮುಗಿಸ್ಕೊಂಡು ನಮಗೆ ತಿರ್ಗಾ ಅವರು ಮನಾಲಿ ಸಿಗ್ತಾರೆ. ತಿರ್ಗಾ ಮನಾಲಿ ಸಿಗ್ತಾರೆ ಅವರು ನಮಗೆ. ನಮ್ಮ 5ನೇ ದಿವಸದ ಜರ್ನಿ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಇದೊಂದು ಸ್ಮಾಲ್ ಅಪ್ಡೇಟ್. ಫುಲ್ ವ್ಲಾಗ್ಸು ನಾವು ರೀಚ್ ಆದಮೇಲೆ ಬೆಂಗಳೂರಿಗೆ ಬರುತ್ತೆ. ಕಾಯ್ತಾ ಇರಿ ಇದು, ಆಮೇಲೆ ಇದನ್ನು ನೋಡಿ ಅದನ್ನು ನೋಡದೇ ಇರಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬಾಯ್, ಟೇಕ್ ಕೇರ್, ಶುಭ ದಿನ.